ಕೆರೆಬೇಟೆ ಟೈಟಲೇ ತುಂಬ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ತುಂಬ ಅದ್ಭುತವಾಗಿ ನೀವು ಈವೆಂಟ್ಗಳನ್ನು ಮಾಡೋದಾಗಿರ್ಬೋದು, ಪ್ರಚಾರವನ್ನು ಮಾಡೋದ್ರ ಮೂಲಕ ತುಂಬ ಸುದ್ದಿಯಲ್ಲಿರುವಂಥ ಸಿನಿಮಾ, ತುಂಬ ಕ್ಯೂರಿಯಾಸಿಟಿಯಿಂದ ಜನ ಕಾಯ್ತಾ ಇದ್ದಾರೆ. ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ನಿಮ್ಮ ಮೊದಲ ರಿಯಾಕ್ಷನ್? ನಾಡಿದ್ದು ರಿಲೀಸ್ ಆಗ್ತಿದೆ ಸಿನಿಮಾ, ಅದೇ ಕೆರೆ ಬೇಟೆ ಅಂದರೆ ತುಂಬ ಜನ ಕೆರೆನೇ ಬೇಟೆ ಆಡೋದು ಹಂಗಲ್ಲ, ಅದು ಆ್ಯಕ್ಚುಲಿ ಅದೊಂದು ಆಟ. ಮಲೆನಾಡು ಕಡೆ ಬರುವಂಥ ಭಾಳ ತುಂಬ ಫೇಮಸ್ ಇತ್ತು, ತುಂಬ ಆ ಕಡೆ ತುಂಬ ಫೇಮಸ್ ಇರುವಂಥ ಆಟ. ಬಹುಶಃ ಈ ಬೇರೆ ಕಡೆ ಜನಗಳು ಇದ್ರ ಬಗ್ಗೆ ಐಡಿಯಾ ಇಲ್ಲ, ಈ ಆಟದ ಬಗ್ಗೆ ಐಡಿಯಾ ಇಲ್ಲ. ಬಹುಶಃ ಈ ಸಿನಿಮಾ ಬಂದಮೇಲೆ ಅದ್ರ ಬಗ್ಗೆ ಗೊತ್ತಾಗುತ್ತೆ. ಆಮೇಲೆ ಅದ್ರ ಮೇಲೆ ಒಂದು ಕತೆ ಮಾಡ್ಕೊಂಡೆ, ನಿರ್ದೇಶಕರು ಒಂದು ಅದ್ಭುತವಾಗಿರೋದೊಂದು ಕತೆ ಮಾಡ್ಕೊಂಡಿದ್ದಾರೆ. ಅಂದರೆ ಅಲ್ಲೇ ಊರಲ್ಲಿ ನಡೆದಂಥ ಒಂದು ಒರಿಜಿನಲ್ ಘಟನೆ ತೊಗೊಂಡು ಅದಕ್ಕೆ ಸಿನಿಮ್ಯಾಟಿಕ್ ಅಂಶಗಳನ್ನ ಹಾಕಿ ಮಾಡ್ಕೊಂಡಿರೋ ಕತೆ ತುಂಬ ಚೆನ್ನಾಗಿದೆ. ಒಂದು ಬೇರೆ ಫೀಲ್ ಕೊಡುತ್ತೆ. ಯಾವಾಗಲೂ ಕಂಟೆಂಟ್ ಸಿನಿಮಾ ಇರುತ್ತಲ್ಲ, ಕಂಟೆಂಟ್ ಸಿನಿಮಾ ಆ್ಯಕ್ಷನ್ ಸಿನಿಮಾ ಆಗಿರಲ್ಲ, ಸಾಮಾನ್ಯ ಕಮ್ಮಿ ಇರುತ್ತೆ, ಆ್ಯಕ್ಷನ್ ಥರ ಇರುತ್ತೆ ಸಿನಿಮಾ. ಬಟ್ ಒಂದು ಕಂಟೆಂಟ್ ಸಿನಿಮಾಗೆ ಒಂದು ಆ್ಯಕ್ಷನ್ ಮಿಕ್ಸ್ ಮಾಡಿ ಒಂದು ಕಮರ್ಷಿಯಲ್ ಆಗಿ ಮಾಡಿರೋಂಥ ಸಿನಿಮಾ. ಹಾಂ ಮೇಡಮ್, ಈ ಇದೇ 15 ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ, ಕೆರೆ ಬೇಟೆ ಅಂತೇಳಿ. ಬಹುಶಃ ಬೇರೆ ಕಡೆಯವರಿಗೆ ಕೆರೆ ಬೇಟೆ ಅಂದರೆ ಒಂದು ಐಡಿಯಾ, ಅಷ್ಟೊಂದು ಐಡಿಯಾ ಇರಲ್ಲ. ಕೆರೆ ಗೊತ್ತಿರುತ್ತೆ, ಬೇಟೆ ಗೊತ್ತಿರುತ್ತೆ, ಬಟ್ ಎರಡು ಮಿಕ್ಸ್ ಮಾಡಿದ್ರೆ ಏನಂತ ಒಂದು ಅಷ್ಟು ಐಡಿಯಾ ಇರಲ್ಲ. ಬಟ್ ಈ ಸಿನಿಮಾ ನೋಡ್ರಿ ಗೊತ್ತಲ್ಲ ಕೆರೆ ಬೇಟೆ ಅಂದರೆ ಏನಂತ. ಅದು ಮಲೆನಾಡು ಕಡೆ ಬರುವಂಥ ಒಂದು ಆಟ, ಅಂದರೆ ಒಂದು ಕಾಂಪಿಟೇಷನ್ನು ಅಥವಾ ಒಂದು ತುಂಬ ಜನ ಒಂದು 10,000-15,000 ಜನ ಸೇರಿ ಅಥವಾ 100,000-100,000 ಜನ ಸೇರಿ ಮಾಡುವಂಥದ್ದು, ಅದೊಂದು ಗೇಮ್ ಅದು ಆ್ಯಕ್ಚುಲಿ. ಅದ್ರ ಮೇಲೆ ನಿರ್ದೇಶಕರು ಗುರು ಸರು ಕತೆ ಮಾಡಿಕೊಂಡು ಒಂದು ಮಾಡಿರುವಂಥ ಕತೆ. ಅಂದರೆ ಈಗ ಕಮರ್ಷಿಯಲ್ ಸಿನಿಮಾ, ಕಂಟೆಂಟ್ ಸಿನಿಮಾ ಈ ಥರ ಏನು ಬರುತ್ತೋ, ಇದು ಕಮರ್ಷಿಯಲ್ ಕಂಟೆಂಟ್ ಸಿನಿಮಾ. ಒಂದು ಅದ್ಭುತವಾಗಿರೋ ಕಂಟೆಂಟ್ ಇದೆ ನಮ್ಮ ಅದ್ರ. ಯಾಕಂದರೆ ಈಗ ಏನು ಕಂಟೆಂಟು ಥಿಯೇಟ್ರಿಗೆ ಬಂದು ನೋಡಿದಾಗ ಐ ಥಿಂಕ್ ಮೋಸ್ಟ್ಲಿ ಜನ ಸಿಕ್ಕಾಪಡೆ ಥ್ರಿಲ್ ಆಗಿಬಿಡ್ತಾರೆ. ಈಗ ಆಲ್ರೆಡಿ ನಮ್ಮ ಚಿತ್ರರಂಗದವರೆಲ್ಲ ಒಂದು ಜನ ಸಿನಿಮಾ ನೋಡಿ ತುಂಬ ಒಳ್ಳೆ ಒಪಿನಿಯನ್ ಕೊಟ್ಟಿದ್ದಾರೆ. ಒಂದಷ್ಟು ನನಗೆ ಐ ಥಿಂಕ್ ಮೋಸ್ಟ್ಲಿ ಒಂದು 15-20 ಜನ ಫೋನ್ ಮಾಡಿದ್ದಾರೆ, ಸಿನಿಮಾ ನೋಡೋರೆಲ್ಲ ಫೋನ್ ಮಾಡಿದ್ರು. ಎಕ್ಸ್ಟ್ರಾಡಿನರಿಯಾಗಿ ಸಿನಿಮಾ ಮಾಡ್ಯಾರ ಮಾತ್ರ ತುಂಬ ಚೆನ್ನಾಗಿದೆ ಸಿನಿಮಾ. ನನ್ನ ಪಾತ್ರ ಆ್ಯಕ್ಚುಲಿ ಅಂದರೆ ಒಂದು ಸ್ವಲ್ಪ ತುಂಬ ಇಡೀ ಥ್ರೋಟ್ ಸಿನಿಮಾ ಕ್ಯಾರಿ ಆಗಲ್ಲ ಪಾತ್ರ, ಒಂದಷ್ಟು ಸ್ವಲ್ಪ ಕಡೆ ಬಂದು ಹೋಗುತ್ತೆ. ನಂದು ಒಳ್ಳೆ ಪಾತ್ರ, ವೇಟ್ ಮಾಡ್ತಾ ಇದ್ದೀನಿ ನಾನು ನೋಡೋಕ್ಕೆ. ಸೊ ಈ ಕಥೆನ ನೀವು ಯಾಕೆ ಒಪ್ಕೊಂಡ್ರಿ ಸ್ಟಾರ್ಟಿಂಗಲ್ಲಿ ಈ ಥರ ಅಪ್ರೋಚ್ ಮಾಡಿದಾಗ ನೀವು ಇದ್ರಲ್ಲಿ ಪಾತ್ರ ಮಾಡಬೇಕು ಅಂದರೂ ಕೂಡ ನೆಗೆಟಿವ್ ಶೇಡಲ್ಲಿ ಕಾಣಿಸ್ಕೊಳ್ತಿದ್ದೀರಾ ಅಂತ ಗೊತ್ತು. ಆ್ಯಂಡ್ ಈಗಾಗಲೇ ನೀವು ಹೇಳ್ದಂಗೆ ಒಂದು ಪ್ರೀಮಿಯರ್ ಶೋ ಕೂಡ ಆಗೋಗಿದೆ, ಒಂದಷ್ಟು ಸೆಲೆಬ್ರಿಟಿಗಳು ನೋಡಿದ್ದಾರೆ, ತುಂಬ ಖುಷಿ ಪಟ್ಟಿದ್ದಾರೆ. ಸೊ ನಿಮ್ಮ ಪಾತ್ರ ಹೇಗಿರುತ್ತೆ ಅನ್ನೋದನ್ನು ಒಂದು ಹೇಳೋದಾದರೆ ಯಾಕೆ ಒಪ್ಕೊಂಡ್ರಿ ಕಂಪ್ಲೀಟಾಗಿ ಹೇಳೋದಾದ್ರೆ? ನಾನು ಆ್ಯಕ್ಚುಲಿ ಈ ಸಿನಿಮಾ ಮೇನ್ ಆ್ಯಕ್ಟ್ ಮಾಡೋಕ್ಕೆ ಬಂದು ಗೌರಿಶಂಕರ್ ಅವರು, ನಿರ್ದೇಶಕರು, ಆಮೇಲೆ ಈ ಸಿನಿಮಾದ ಶೇಖರಣ್ಣ ಅಂತಿದ್ದಾರೆ ಅವರು, ಇವರೆಲ್ಲ ಮೊದಲಿಂದ ನನಗೂ ಸ್ನೇಹಿತರು. ಬಟ್ ಈ ಥರದ ಒಂದು ಪಾತ್ರ ಮಾಡಬೇಕು ಅಂತ ಅವ್ರು ಹೇಗೆ ಫೋನ್ ಮಾಡಿ ಕೇಳಿದಾಗ, ಇಲ್ಲ ಅಂದರೆ ಇದು ಒಂದು ಮೇಯ್ನು ನಾನು ಮಲೆನಾಡುವನಾಗಿ ಮಲೆನಾಡು ಬಗ್ಗೆ ಮಾಡ್ತಿರೋ ಒಂದು ಸಿನಿಮಾ. ಅಂದರೆ ಮಲೆನಾಡು ಅಂದರೆ ಬರೀ ಮಲೆನಾಡಿಗೆ ಸಂಬಂಧಪಟ್ಟಿದ್ದಲ್ಲ, ಮಲೆನಾಡಲ್ಲಿ ನಡೆಯುವಂಥ ಒಂದು ಕತೆ ಆ್ಯಕ್ಚುಲಿ. ಸೊ ಹಂಗಾಗಿ ಒಂದು ನಮ್ಮ ಊರ ಕಡೆ ನಡೀತಿರೋ ಒಂದು ಕತೆ ಒಂದು. ಆಮೇಲೆ ಇವರು ಮೊದಲಿಂದ ನಮಗೆಲ್ಲ ಸ್ನೇಹಿತರು, ಎಲ್ಲರೂ ಸ್ನೇಹಿತರಾಗಿರೋದು, ಜೊತೆಗೆ ಒಂದು ಸಪೋರ್ಟ್. ಆಮೇಲೆ ಪಾತ್ರನು ಅಂದರೆ ಚೆನ್ನಾಗಿದೆ ಆ್ಯಕ್ಚುಲಿ. ಅಂದರೆ ಇಡೀ ಸಿನಿಮಾ ಕ್ಯಾರಿ ಆಗದೇ ಇರ್ಬೋದು ಪಾತ್ರ, ಒಂದು ಕಡೆ ಬಂದು ಹೋಗುತ್ತೆ ಪಾತ್ರ, ಬಂದು ಹೋದ್ರೂ ಆ ಸೀನಲ್ಲಿ ಏನು ಬಂದು ಹೋಗ್ತಾನೋ ಒಂದು ಕತೆಗೆ ಒಂದು ಟಚ್ ಮಾಡಿ ಟಚ್ ಕೊಟ್ಬಿಟ್ಟು ಹೊರಟೋಗುತ್ತೆ ಪಾತ್ರ. ಅದು ಹೀರೋಗು ನಮ್ಗೆ ಅದೊಂದಷ್ಟು ಸಿನಿಮಾ ನೋಡೋದು ಗೊತ್ತಾಗುತ್ತೆ, ಆ ಥರದ್ದೊಂದು ಪಾತ್ರ ಆ್ಯಕ್ಚುಲಿ. ಸೊ ಹಂಗಾಗಿ ಒಂದು ಒಳ್ಳೆ ಅಂದರೆ ಅವ್ರು ಮಾಡ್ಕೊಂಡಿದ್ದು ಒಂದಷ್ಟು ಐಡಿಗಳು ಅವರೆಲ್ಲ ಹೇಳಿದ್ದಕ್ಕೆ ಕೇಳಿ, ಇಲ್ಲ ಇದೊಂದು ಒಳ್ಳೆ ಸಿನಿಮಾ ಆಗುತ್ತೆ, ಓಕೆ ಪಾತ್ರ ಚಿಕ್ಕ ಆ್ಯಕ್ಚುಲಿ. ನೀವು ಹಂಗೆ ನೋಡಿದ್ರೆ ನಾನು ಉಗ್ರಮಲ್ಲಿ ಮಾಡಿದ್ದು ಭಾಳ ಚಿಕ್ಕ ಪಾತ್ರ ಅದು, ಬರೀ ಒಂದೂವರೆ ನಿಮಿಷ ಬರೋ ಪಾತ್ರ. ನಮ್ಮ ಕೆರಿಯರೇ ಓಪನ್ ಆಗೋಯ್ತು, ಕೆರಿಯರೇ ಬದಲಾಗೋಯ್ತು ಆ ಸಿನಿಮಾ ಮಾಡಿದ್ಮೇಲೆ. ಬಟ್ ಪಾತ್ರ ಚಿಕ್ಕದ್ರ ಪರವಲ್ಲ, ಬಟ್ ನಮ್ದೇನು ಪಾತ್ರ ಬರುತ್ತೋ ಅದು ಚೆನ್ನಾಗಿರ್ಬೇಕು, ಬರೋ ಟೈಮಲ್ಲಿ ಚೆನ್ನಾಗಿರ್ಬೇಕು. ಇಡೀ ಸಿನಿಮಾ ಸುಮ್ಮನೆ ಇದ್ರೂ ವೇಸ್ಟ್ ಆಗುತ್ತೆ, ಸುಮ್ಮನೆ ಇಡೀ ಸಿನಿಮಾ ಓಡಾಡ್ಕೊಂಡಿರೋದಲ್ಲ, ಸ್ವಲ್ಪ ಬಂದ್ರೂ ಚೆನ್ನಾಗಿರ್ಬೇಕು. ಆ ಥರದ ಪಾತ್ರ ಹಂಗಾಗಿ ಮಾಡಿದ್ದು. ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, GTPL ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.